ರೇವಣ್ಣ, ನಾನು ನೋಟಿಸ್ ಓದ್ಬಿಡ್ತೀನಿ ರೇವಣ್ಣ, ಈ ಸಭೆ ಒಪ್ಪಿಬಿಡ್ಲಿ, ಇದು ರೂಲ್ 16 ಅಲ್ಲಿ ಬರುತ್ತೆ ಅಂತ. ಕಾವೇರಿ ನಿಗಾ ನೀರಾವರಿ ನಿಗಮದ ವ್ಯಾಪ್ತಿಯ ಹೇಮಾವತಿ ಜಲಾಶಯ ಯೋಜನೆ, ಗೊರೂರು ಮತ್ತು ಯಗಚಿ ಜಲಾಶಯ ಯೋಜನೆ, ಬೇಲೂರು ಹಾಗೂ ದಕ್ಷಿಣ ವಲಯ ಮೈಸೂರು ಜಲಾಶಯಗಳಡಿಯಲ್ಲಿ ಬರುವ ಅಣೆಕಟ್ಟು ಪ್ರದೇಶಗಳ ಕಾಲುವೆ ರೂಲ್ನು ಓದ್ತೀನಿ ನಾನು. ಇಟ್ ಹ್ಯಾಸ್ ಟು ಬಿ ಎ ಸ್ಪೆಸಿಫಿಕ್ ಇಶ್ಯೂ, ಇಟ್ ಹ್ಯಾಸ್ ಟು ಬಿ ಎ ರೀಸೆಂಟ್ ಇಶ್ಯೂ, ಇಟ್ ಮಸ್ಟ್ ಹ್ಯಾವ್ ಸಮ್ ಅರ್ಜೆಂಟ್ ವ್ಯಾಲ್ಯೂ. ಏನ್ ಸರ್ ರೂಲ್ 16 ಎಲ್ಲದಕ್ಕೂ ನೀವು ತಂದ್ಬಿಟ್ಟು ಲಾ ಮಿನಿಸ್ಟರ್ ವಿರೋಧ ಮಾಡ್ತಾರೆ ನೆಕ್ಸ್ಟ್ ಅಂತಂದ್ರೆ ಏನ್ ಸ್ಪೆಸಿಫಿಕ್ ಇಶ್ಯೂ ಏನಿಲ್ಲ? ಏನಿಲ್ಲ, ಅದನ್ನೇ ನಾನು ಅದಕ್ಕೆ ಬೇರೆ ರೀತಿಯಲ್ಲಿ ಚರ್ಚೆ ಕೊಡಿ ಅಂತ ಹೇಳಿದೆ ನಾನು. ಯಾಕೆ ಕೊಡ್ತೀರಿ ಹೇಳಿ ನೀವು? ಮಾತಾಡೋದೆಲ್ಲ ನೀವು 16 ಆಗಿ ತಂದ್ಬಿಟ್ಟು ಅದ್ರ ಪಾವಿತ್ರತೆ ಹಾಳಾಗೋಗ್ತಾ ಇದೆ ಇವತ್ತು ಸಭೆನಲ್ಲಿ. ಒದ್ದಾಡ್ಕೊಂಡ್ ಬರ್ತಿದ್ವಿ ನಾವು ರೂಲ್ 16 ನೋಟಿಸ್ ಬರುತ್ತೆ ಅಂದ್ರೆ ಎಲ್ಲಾದ್ರೂ ರೂಲ್ 16. ಈಗ ನಾನು ಮಧುಸ್ವಾಮಿ ಅವರು, ತಾವು ಇದನ್ನು ಗಮನಿಸಿದ್ದೀರಿ, ರೂಲ್ 60 ಒಳಗೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ಸಿದ್ದರಾಮಯ್ಯನವರೇ 19, 20, 21 ಆರ್ಷಿಕ ವಿವಿಧ ಲೆಕ್ಕ ಶಿಕ್ಷೆಗಳು ಹಿಡಿದು ಅಳವಡಿಸಿರುವ ಅಗತ್ಯವಿರುವ ಅನುದಾನ ಒದಗಿಸಿ ಅಂತ ರೂಲ್ 16 ಅಲ್ಲಿ ಕೇಳಿದ್ರೆ ಅನುದಾನ ವಸತಿ ಅಂತ ಬರ್ದಿದ್ದೀರಿ, ಹಾಗೆ ಬರ್ದಿದ್ದೀರಿ. ಕೆಲಸ ನಿಲ್ಲಿಸಿರೋದು ಕೇಳ್ತಾ ಇರೋದ್ ಅಮೌಂಟ್ ರೂಲ್ 60 ನೋಟಿಸ್ ಕಂಪ್ಲೀಟ್ ಓದಿ ನೀವು ಪೂರ್ತಿ ಓದಿ. ಹೇಳ್ತಾ ಇದ್ದೀನಿ ತಡೆ ಹಿಡ್ತೀರಾ ರೂಲ್ ಕೇಳಪ್ಪ, ಇಲ್ಲಿ ರೂಲ್ 60 ಬಿಟ್ಬಿಟ್ಟು ಬೇರೆ ರೂಪದಲ್ಲಿ ಬೇರೆ ರೂಪದಲ್ಲಿ ತಗೊಳಕ್ಕೆ ನೀವು ನೋಟಿಸ್ ಕೊಡಿ ಅಷ್ಟೇ. ನಿನ್ನೇನಾಗಿರಿ, ನೋಟಿಸ್ ಕೊಡಿ, 60 ಬದಲಾವಣೆ ಮಾಡು, ನೋಟಿಸ್ ಕೊಡಿ, ನೀವು ಬೇರೆ ರೀತಿಯಲ್ಲಿ ಚರ್ಚೆ ತಗೊಳ್ಳಿ ಅಷ್ಟೇ. ರಾಮಸ್ವಾಮಿ ಅವರು, ನೀವು ಇದನ್ನೆಲ್ಲ ಸ್ವಲ್ಪ ಅಲ್ಲಿ ಪರಸ್ಪರ ಮಾತಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ನನ್ಗೆ ಕಷ್ಟ ಆಗುತ್ತೆ. ಕಾವೇರಿ ನೀರಾವರಿ ನಿಗಮಕ್ಕೆ ಕೊಟ್ಟಂತ ಒಂದ್ ನಿಮಿಷ, ಇತ್ತೀಚೆಗೆ ನಡೆದ ನಿರ್ದಿಷ್ಟ ವಿಷಯಕ್ಕಷ್ಟೇ ಸೀಮಿತವಾಗಿರಬೇಕು. ಇತ್ತೀಚೆಗೆ ನಡೆದ ಮುಖ್ಯಮಂತ್ರಿಗಳೇ ಈ ಸದನದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳೇ ಕೊಟ್ಟಂತ ಆಶ್ವಾಸನೆಯನ್ನು ಈಡೇರಿಸಿ ಅಂತ ಹೇಳ್ತಾ ಇರೋದು. ಅದೇ ವಿಧಾನಸಭೆಯಲ್ಲಿ ದರಣಿ ಕೂತಾಗಿರುವಂತಲ್ಲ ಹಿಂದಿನ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದ ಅಧ್ಯಕ್ಷರ. ಈಗ ರಾಮಸ್ವಾಮಿ ಅವರು ಏನೋ ಹೇಳ್ತಿದ್ದಾರೆ, ನಿಮ್ ಪಾರ್ಟಿ ರಾಮಸ್ವಾಮಿ ಅವರು ಏನೋ ಹೇಳ್ತಿದ್ದಾರೆ ಕೇಳ್ರಿ, ರಾಮಸ್ವಾಮಿ ಏನೋ ಹೇಳ್ತಿದ್ದಾರೆ ಕೇಳ್ರಿ. ಏನ್ ಗದ್ಲ ಮಾಡ್ಕೊಂಡು ಸುಮ್ನೆ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ಕೊಂಡು ನಿಮ್ ಜೆಡಿಎಸ್ ಅವ್ರು, ನಾನು ಯಾರಿಗೆ ಹೇಳ್ಬೇಕ್ರಿ? ನಿಮ್ಮ ನಾಯಕರು ದಯವಿಟ್ಟು ಗಮನಿಸ್ಬೇಕು ಇದನ್ನೆಲ್ಲ. ಯಾರು ಕೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅಸೆಂಬ್ಲಿ ಏನ್ ಕೇಳ್ತೀರಾ ಅನ್ನೋದು ಮುಖ್ಯ. ಏನ್ ಕೇಳ್ತಿದ್ದೀರಾ? ಅದ್ರ ಎಮರ್ಜೆನ್ಸಿ ಏನೋ, ವಾಟ್ ಇಸ್ ದಿ ಅಕರೆನ್ಸ್? ಏನೋ ನೀವು ದುರ್ಘಟನೆ ನಡೆದ್ರೆ ಬೇರೆ ಮಾಡಕ್ಕಾಗಲ್ಲ ಅಂತ ಕೊಟ್ರ ಪ್ರಾವಿಷನ್ನ ನೀವು 3 ವರ್ಷ 4 ವರ್ಷ ನೀವು ಹೇಮಾವತಿ ನಾಲೆ ದುರಸ್ತಿ ಮಾಡಿದ್ರೆ ದುರಸ್ತಿ ಮಾಡಿಲ್ಲ ಅಂತ ಹೇಳಿ ರೂಲ್ 60 ಕೆಳಗೆ ರೈಸ್ ಮಾಡಕ್ ಶುರು ಮಾಡಿದ್ರೆ ಹೌಸ್ ನಡೆಸೋದಂಗೆ ಸರ್? ಅದೇ ರೀ ಬರ್ದಿದ್ದು, ಅದೇ ಬರ್ದಿದ್ದೀರಿ, ಮತ್ತೆ ನೀವು ಅದನ್ನ ಬೇರೆ ಹೇಳ್ತೀರಿ. ಏನೋ ರಾಮಸ್ವಾಮಿ ಅವ್ರು ಏನೋ ಹೇಳ್ತಾರೆ ಕೇಳ್ರಿ, ರೇವಣ್ಣ ಎ ಟಿ ರಾಮಸ್ವಾಮಿ ಅವರು ಏನು ಹೇಳ್ತಿದ್ದಾರೆ ಹೇಳಿ. ಅಣ ಅಚ್ಚುಕಟ್ಟು ಪ್ರದೇಶದ ಕಾಲುವೆಗಳ ಮತ್ತು ವಿತರಣಾ ನಾಲೆಗಳ ಆಧುನೀಕರಣ ದುರಸ್ತಿ ಹಾಗೂ ಅಚ್ಚುಕಟ್ಟು ಪ್ರದೇಶದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅಂತ ನೋಟಿಸ್ ಕೊಟ್ಟು ಮುಂದೆ ಓದಿ, ಮುಂದೆ ಓದಿ ಸರ್, ಮುಂದೆ ಓದಿ. ಹಂಗೆ ಓದಿದ್ದೀರಿ ಮಹೇಶ, ಕುತ್ಕೊಳ್ರಿ, ಸರಿ ಇಲ್ಲ ರೀ. ಎ ಟಿ ರಾಮಸ್ವಾಮಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ತಡ್ರಿ. ಸರಿ ಇಲ್ಲ, ಲಾಸ್ಟ್ ಟೈಮ್ ಸಿಎಂ ಸರಿ ಇಲ್ರಿ, ರೂಲ್ 60 ಅಲ್ಲಿ ಬರೋದಿಲ್ಲ, ಬೇರೆ ರೀತಿಯಲ್ಲಿ ವಿಷಯ ಚರ್ಚೆ ತಗೊಳ್ಳಿ. ಎ ಟಿ ರಾಮಸ್ವಾಮಿ ಅವ್ರು ಏನು ಹೇಳ್ತಿದ್ದಾರೆ ಕೇಳೋಣ ಒಂದ್ ನಿಮಿಷ. ಚರ್ಚೆಗೆ ಉತ್ತರ ಕೊಡಕ್ಕೆ ಸಮರ್ಥಿದ್ವಿ ಸರ್ಕಾರದಲ್ಲಿ. ಒಂದೇ ಒಂದು ಪ್ರಶ್ನೆ ನಮ್ದು, ದಯಮಾಡಿ ರೂಲ್ 60 ಅಂತವನ್ನ ಇಂಥ ಲಘು ವಿಷಯಗಳಿಗೆಲ್ಲ ಬಳಸಬೇಡಿ, ಅಷ್ಟೇ ಬಳಸ್ಬೇಡಿ ದಯಮಾಡಿ. ನಾವೆಲ್ಲ ರೂಲ್ 60 ಬಹಳ ಮಾತಾಡಿದ ಹಿಂಗಾದ್ರೆ ಹೆಂಗೆ ಸರ್? ಅಲ್ಲ ಹಿಂಗ ಒಂದ್ ರೂಲ್ 60 ಕೊಟ್ಬಿಟ್ಟು ಹೌಸ್ ನ ಅಡ್ಜೆಂಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ದಿಸ್ ಇಸ್ ಕಾಲ್ಡ್ ಅಡ್ಜೆಂಟ್ ಆಫ್ ಮೋಷನ್. ಎಲ್ಲಾ ವ್ಯವಸ್ಥೆನ ಇಡೀ ಸದನದ ವ್ಯವಹಾರನ ಬದಿಗಿಟ್ಟು ಚರ್ಚೆ ತಗೊಳಕ್ ಲಾಯಕ್ ಆದಂತ ವಿಷಯ ಆದ್ರೆ ರೂಲ್ 60 ಅಲ್ಲಿ ತನ್ನಿ. ಡಸ್ ಇಟ್ ಸಪೋಸ್? ಈಗ ಇದೇ ಚರ್ಚೆ ಮಾಡೋದು ಬೇಡ, ಈಗ ಮುಗಿಸೋಣ. ಈಗ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರು ಅಲ್ಲಿ ಎ ಟಿ ರಾಮಸ್ವಾಮಿ ನಿಮ್ಮವರೇ ಬಿಡ್ತಿಲ್ಲಲ್ಲ ಅಲ್ಲಿ ನೋಡ್ರಿ. ಅಲ್ಲಿ ಮಾಧುಸ್ವಾಮಿ ಅವರೇ, ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮಗಳಿಗೆ ಅದು ಮಾಧುಸ್ವಾಮಿ ಅವರೇ, ಸಾಕಷ್ಟು ಸಾರಿ ಈ ಸದನದಲ್ಲಿ ಚರ್ಚೆ ಮಾಡಿದ್ದೀವಿ, ನಮ್ಮಗಳಿಗೆ ಅದು ಮಹತ್ವದ ವಿಷಯ ಅಂತ ಹೇಳಿ ಭಾವಿಸ್ಕೊಂಡು ಚರ್ಚೆ ಮಾಡಿದ್ದೀವಿ.
ಈಗ ನಿಯಮ 60 ಅಡಿಯಲ್ಲಿ ಬರದೇ ಇದ್ರೆ ಬೇರೆ ನಿಯಮಗಳ ಅಡಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಬೇರೆ ನಿಯಮಗಳ ಅಡಿಯಲ್ಲಿ ಪರಿವರ್ತನೆ ಮಾಡಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಮಾನ್ಯ, ನಾವು